ನಂದು ಅವರು ಜಶ್ವಂತ್ ಅವ್ರನ್ನ ಬಿಟ್ಟು ಬೇರೆ ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗ್ಲಿಲ್ಲ ಅಂತ ಜನಗಳು ಮಾತಾಡ್ತಾ ಇದ್ದಾರೆ. ಕಮೆಂಟ್ಸ್ಗಳಲ್ಲಿ ಕೂಡ ನಾವು ನೋಡಿದ್ವಿ ಒಂದಿಷ್ಟು ಜನ ಹೇಳ್ತಾ ಇದ್ರು. ಓಕೆ, ಸೊ ಮಿಂಗಲ್ ಆಗಿಲ್ಲ ಅನ್ನೋದು ಐ ಡೋಂಟ್ ಥಿಂಕ್ ಇಟ್ಸ್ ಮೇ ಬಿ, ಬಟ್ ನನಗೆ ಯಾರ ಜೊತೆ ಕನೆಕ್ಷನ್ ಆಗಿದೆಯಲ್ಲ ಅವ್ರಿಗೆ ಗೊತ್ತು ಇಟ್ಸ್ ಸೋ ಜೆನ್ಯೂನ್ ಅಂತ. ಇವಾಗ ರೂಪಿ ಜೊತೆ ಕನೆಕ್ಷನ್ ಬೆಳೆದಿದೆ ನಂದು, ನಾನೇನು ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ, ಆದರೂ ಅದು ಒಂದು ಟ್ರೂ ಕನೆಕ್ಷನ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಫ್ರೆಂಡ್ಶಿಪ್ ಹೆಂಗೆ ಫುಲ್ ತರಲೆ ಮಾಡ್ಕೊಂಡು ಮಜಾ ಮಾಡಿಕೊಂಡು, ಮತ್ತು ಇನ್ನೊಂದು ಕಡೆ ಸಾನಿ ಹತ್ರ ಒಂದು ಇಮೋಷ್ನಲ್ ಕನೆಕ್ಟ್ ಇದೆ. ಆ್ಯಂಡ್ ಐ ವ್ಯಾಲ್ಯೂ ದಿಸ್ ಕನೆಕ್ಷನ್ ಮೋರ್ ದೆನ್ ಕನೆಕ್ಷನ್ ಫಾರ್ ದ ಗೇಮ್. ಗೇಮ್ಗೋಸ್ಕರ ಮಿಂಗಲ್ ಆಗೋದು ಐ ನೋ ಇಟ್ ಈಸ್ ಇಂಪಾರ್ಟೆಂಟ್ ಒಂದು ಮಟ್ಟಿಗೆ ವೆನ್ ಇಟ್ ಕಮ್ಸ್ ಟು ಗೇಮ್, ಬಟ್ ನನಗೆ ನಾನಾಗಿದ್ದೆ ಆ್ಯಂಡ್ ನಾನು ನನ್ನ ಥರನೇ ಕನೆಕ್ಷನ್ ಬೆಳೆಸ್ತಾ ಇದ್ದೆ. ಇವಾಗ ಸೋಮಣ್ಣ ಸರ್ಗೆ ನಂಗೆ ಸಖತ್ ರೆಸ್ಪೆಕ್ಟ್ ಇದೆ, ನಾನು ಅದೇ ರೀತಿಲಿ ನೋಡ್ತೀನಿ ಅವ್ರನ್ನ. ಅವ್ರ ಹತ್ರ ಗೇಮ್ಗೋಸ್ಕರ ಬಾಂಡ್ ಮಾಡೋದೆಲ್ಲ ನನ್ನ ಕೈಲಿ ಆಗಿಲ್ಲ, ಸೊ ಐ ಸ್ಟಕ್ ಟು ದ್ಯಾಟ್ ಓನ್ಲಿ. ಓಕೆ, ನೀವು ಜಶ್ ಲವರ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಸಾನಿಯಾ ಮಧ್ಯ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮಿಬ್ಬರನ್ನ ದೂರ ಮಾಡಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಒಂದಿಷ್ಟು ಜನ ಬಂದ್ಬಿಟ್ಟು ಅಂದ್ರೆ ಮೇನ್ ಆಗಿ ಗುರುಜಿ ಅಲ್ಲಿ ನೋಡು ಅವ್ರಿಗೆ ಕ್ಲೋಸ್ ಆಗಿದ್ದಾರೆ ಅದನ್ನೆಲ್ಲ ಹೇಳ್ತಾ ಇದ್ರು. ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ನನಗೆ ಈ ಗುರುಜಿ ತುಂಬ ಸ್ಮಾರ್ಟ್ ಅನಿಸ್ತಾ ಇತ್ತು, ಯಾಕಂದ್ರೆ ಅವ್ರು ಬರೀ ನನಗೆ ಬಂದು ಹೇಳ್ತಿದ್ರು, ಸಾನ್ಯಾಗೆ ಹೇಳ್ತಾ ಇರಲಿಲ್ಲ, ಜಶುಗೆ ಹೇಳ್ತಾ ಇರಲಿಲ್ಲ, ಅವ್ರಿಗೊಬ್ರು ಗೊತ್ತಾಗಂಗೂ ಹೇಳ್ತಾ ಇರಲಿಲ್ಲ, ಇವ್ ಬರೀ ನನಗ್ ಮಾತ್ರ ಕೇಳ್ಸಂಗ್ ಹೇಳ್ತಿದ್ರಲ್ಲ ಅಂತ ನಾನು ಎಷ್ಟೊಂದು ತಡ್ಕೊಂಡಿದ್ದೆ, ಸುಮ್ಮನೆ ಏ ಬಿಡು ಗಾಳಿ ಮಾತು ಗಾಳಿ ಮಾತು. ಆದ್ರೆ ಒಂದ್ಸರಿ ನನ್ಗನ್ಸು ಇವ್ರಿಬ್ರಿಗೆ ಹೇಳ್ಬೇಕು, ಬ್ರೋ ನೋಡು ನೋಡೋರ್ ದೃಷ್ಟಿ ಚೆನ್ನಾಗಿರಲ್ಲ, ನನಗೇನು ಇಲ್ಲ, ನನಗ್ ಗೊತ್ತು ನಿಮ್ ನಡುವೆ ಏನೇನು ಇಲ್ಲ, ಇಟ್ಸ್ ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್. ಯಾಕಂದ್ರೆ ನಾನು ರಿಲೇಶನ್ಶಿಪ್ನ ಎಷ್ಟು ವ್ಯಾಲ್ಯೂ ಮಾಡ್ತೀನೋ ಫ್ರೆಂಡ್ಶಿಪ್ನ ಅಷ್ಟೇ ವ್ಯಾಲ್ಯೂ ಮಾಡ್ತೀನಿ. ಸೊ ಐ ನ್ಯೂ ದೇರ್ ಇಸ್ ನಥಿಂಗ್ ಗೋಯಿಂಗ್ ಆನ್, ಬಟ್ ಈ ಬೇರೆ ಕಂಟೆಸ್ಟೆಂಟ್ ಅದನ್ನ ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಆ್ಯಂಡ್ ಇಟ್ಸ್ ಮ್ಯಾಚಿಂಗ್ ದೇರ್ ಆ್ಯಕ್ಷನ್ಸ್, ಸೊ ನಂಗೆ ಅದು ಟೆನ್ಷನ್ ಇತ್ತು ಅಷ್ಟೇ. ಬೇರೆಯವರ ಮಾತು ಕೇಳಿ ಜಸ್ಟ್ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ, ಅಥವಾ ಜಸ್ಟ್ ನಿಜವಾಗ್ಲೂ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ರ, ಹೇಗ್ ಅನಿಸ್ತಾ ಇತ್ತು ನಿಮ್ಗೆ? ಸೊ ಬೇರೆಯವ್ರ ಮಾತು ಕೇಳಿ ಇಗ್ನೋರ್ ಮಾಡೋ ಅಂದ್ರೆ ಇವಾಗ ಹೇಳ್ತಾರೆ, ಇಲ್ಲ ಆ ತರ ಒಂದ್ ಚೂರು ಇಲ್ಲ, ಬಿಕಾಸ್ ಅವನ್ ಗೊತ್ತೇ ಇರ್ಲಿಲ್ಲ ಗುರುಜಿ ಈ ತರ ಕಾಮೆಂಟ್ಸ್ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟ್ ಮೇ ಬಿ ಒನ್ ಇವಾಗ ಹೊರಗಡೆ ಹೊರಗಡೆ ಹೆಂಗಿರ್ತೀವಿ ಕಪಲ್, ಒಳಗಡೆ ಹಂಗ ಇರಕ್ ಆಗಲ್ಲ, ಇಟ್ಸ್ ಇಂಪಾಸಿಬಲ್ ಟು ಬಿ ದ ಸೇಮ್. ಸೊ ಸೇಮ್ ಆಗಿರ್ಲಿಲ್ವಲ್ಲ, ನಂಗೆ ಸ್ವಲ್ಪ ಏಯ್ ನನ್ ವಿ ಟೈಮ್ ಮಿಸ್ ಆಗ್ತಾ ಇದೆ ಅನ್ನೋದು ಜಾಸ್ತಿ ಬಂದ್ಬಿಟ್ಟಿತ್ತು ನನಗೆ. ಸೊ ಮೇ ಬಿ ದ್ಯಾಟ್ ಈಸ್ ದ ಓನ್ಲಿ ರೀಸನ್, ಅದರ್ವೈಸ್ ಅವನು ಚೆನ್ನಾಗೇ ಇದ್ದ ಅನ್ಸುತ್ತೆ. ಹಿ ವಾಸ್ ಟ್ರೈಯಿಂಗ್ ಟು ಬ್ಯಾಲೆನ್ಸ್, ಬಟ್ ನನಗೆ ಸ್ವಲ್ಪ ಆಸ್ ಅ ಗರ್ಲ್ ಫ್ರೆಂಡ್ ನನ್ ಯು ನೋ ಇಟ್ ಈಸ್ ವೆರಿ ಲೈಕ್ ಸಹಜ ಹೆಂಗೆ ಅನ್ಸೋದು, ಸೊ ನನಗೆ ಅದೇ ಅನಿಸ್ತು. ಆ್ಯಂಡ್ ಅನ್ಸಿದಾಗೆಲ್ಲ ನಾನು ಹೇಳ್ಕೊಂಡಿದ್ದೀನಿ, ಆ್ಯಂಡ್ ಹೇಳ್ಕೊಂಡಾಗ ಈಸ್ ವೆರಿ ನೈಸ್ಲಿ ಕನ್ವಿನ್ಸ್ಡ್ ಏನು ಅಂಡರ್ಸ್ಟ್ಯಾಂಡ್ ಮಾಡಿಸಿದಾನೆ. ಓಕೆ, ನೀವು ಅವಾಗಲೇ ಹೇಳಿದ್ರಿ ಅವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ನನಗೆ ಗೊತ್ತಿತ್ತು ಅಂತ ಹೇಳಿದ್ರು, ಆದ್ರೆ ಪೊಸೆಸಿವ್ನೆಸ್ ಅನ್ನೋದು ಯಾಕೆ ಬಂತಲ್ಲಿ, ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತ ನಿಮ್ಗೆ ಹೇಗೂ ಗೊತ್ತಿತ್ತಲ್ವಾ, ಪೊಸೆಸಿವ್ನೆಸ್ ಯಾಕೆ? ಸೊ ಇಟ್ ವಾಸ್ ಬೇಸಿಕಲಿ ಇವಾಗ ನನ್ನ ಹತ್ರ ಇವಾಗ ಸೇಮ್ ಟೈಮ್ ಸ್ಪೆಂಡ್ ಮಾಡಿ ಅವಳ ಹತ್ರ ಸೇಮ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಟ್ಸ್ ಫೈನ್, ಬಟ್ ನನ್ನ ಜೊತೆ ಕಮ್ಮಿ ಅಂಡ್ ಬೇರೆ ಕಡೆ ಜಾಸ್ತಿ ಇದ್ರೆ ಬೇಜಾರಾಗಲ್ವಾ, ನನ್ಗೆ ಅದೇ ಆಯ್ತು. ಸೊ ನಂಗೆ ಬೇಜಾರಾಗಿದ ತಕ್ಷಣ ನಾನು ಹೇಳಿದೆ, ಸೊ ಈಸ್ ಲೈಕ್ ಓಕೆ ಬೇಬಿ ಇಟ್ಸ್ ನಾಟ್ ಲೈಕ್ ದ್ಯಾಟ್, ಮೇ ಬಿ ನಿಂಗೆ ಅನಿಸ್ತಾ ಇರ್ಬೋದು ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಅಂತ ಹೇಳಿದಾಗ ನನಗೂ ಕರೆಕ್ಟ್ ಹಂಗಿಲ್ಲ ಅಂತ ನನಗೂ ಅರ್ಥ ಇದ್ದು. ಓಕೆ, ಸ್ಟಾರ್ಟಿಂಗ್ ವೀಕ್ಸ್ ಅಲ್ಲಿ ನೀವು ಜಸ್ಟ್ ಒಟ್ಟಿಗೆ ಇರ್ತಾ ಇದ್ರಿ ಯಾವಾಗ್ಲೂ, ಸೊ ಬರ್ತಾ ಬರ್ತಾ ಸ್ವಲ್ಪ ದೂರ ದೂರ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಯಾವ ಪಾಯಿಂಟ್ ಇಂದ ಸ್ವಲ್ಪ ದೂರ ದೂರ ಆಗಕ್ಕೆ ಸ್ಟಾರ್ಟ್ ಆಗಿತ್ತು? ಮೇ ಬಿ ಬಿಕಾಸ್ ಮೋರ್ ಆಫ್ ಇಂಡಿವಿಜುವಲ್ ಗೇಮ್ ತೋರ್ಸಕ್ಕೆ ಆ್ಯಂಡ್ ಬೇರೆ ಜೊತೆ ಮಿಂಗಲ್ ಆಗೋದು ಇಟ್ ವಾಸ್ ಇಂಪಾರ್ಟೆಂಟ್ ಅನಿಸುತ್ತೆ ಆ ಪಾಯಿಂಟ್ ಆಫ್ ದ ಗೇಮಲ್ಲಿ. ಬಟ್ ನನಗೆ ಹೆಂಗೆ ಅಂದರೆ ನಾನು ಇಂಡಿವಿಜುವಲ್ ಆಗಿರಲಿ ಒಟ್ಟಿಗೆ ಇರಲಿ ಐ ಕ್ಯಾನ್ ಪ್ಲೇ, ಬಟ್ ಬಂದಿರೋ ನಾವು ಇಲ್ಲಿ ಒಟ್ಟಿಗೆ ಅಲ್ವಾ ಅಂತ ನನ್ನ ತಲೆಯಲ್ಲಿತ್ತು ಅಷ್ಟೇ. ಓಕೆ,